ಕೆಲಸ ಎಲ್ಲಿ ಬಂದ್ರು ಅಂತ ಸರ್. ಈಗ ಒಂದು ನಿನ್ನೆ ನಾವು ನೀರು ಬಿಟ್ಟಿದ್ದು, ನಿನ್ನೆ 98,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ. 98,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ನಮ್ಗೆ ಗೇಜ್ ಕಮ್ಮಿ ಆಗಿದ್ದು 2.5 ಫೀಟ್ ಮಾತ್ರ ಕಮ್ಮಿ ಆಗಿತ್ತು. ಅದಕ್ಕೆ ಇವತ್ತು ಬೆಳಗ್ಗೆ 140,000 ಕ್ಯೂಸೆಕ್ಸ್ ಸ್ಟಾರ್ಟ್ ಮಾಡಿದ್ವಿ. 7 ಗಂಟೆಗೆ ಆರೂವರೆಗೆ 140 ನೀರು ಬಿಡ್ತಾ ಇದ್ದೀವಿ. 140,000 ಕ್ಯೂಸೆಕ್ಸ್ ಬಿಡ್ತಾ ಇದ್ವಿ. ನಮಗೆ ಒಂದು ಟೀಮ್ ಹೇಳ್ತಾ ಇದೆ, ನೀರು ಆದಮೇಲೆ ನಾವು ಎರೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಅದಕ್ಕೆ ನಿನ್ನೆ ನಾನು ಲೋಕಸಭಾ ಸದಸ್ಯರು ರಾಘವೇಂದ್ರ ಜೊತೆಗೆ ಕುಂತ್ಕೊಂಡು ಮಾತಾಡಿ ಇನ್ನೂ ಒಂದು ಟೀಮನ್ನು ಕರೆಸಿದ್ದೀವಿ. ಇಲ್ಲೇ ನಮ್ಮ ಜಿಂದಾಲ್ದಿಂದ ಬಂದಿದ್ದಾರೆ ಎಲ್ಲ ಇಂಜಿನಿಯರ್ಸು, ಎಕ್ಸ್ಪರ್ಟ್ಸನ್ನು ಕರೆಸ್ಕೇಸಿ ಮಾತಾಡಿದ್ದೀವಿ. ಅವರೂ ಇವತ್ತು ನಿನ್ನೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲದನ್ನು ನೋಡಿದ್ದಾರೆ, ಅಳತೆ ತೊಗೊಂಡಿದ್ದಾರೆ. ನೀರು ಖಾಲಿ ಆಗಲಾರ್ದೇ ನೀರಿನೊಳಗೇ ಕೆಲಸ ಮಾಡೋಂಥ ಪ್ರಯತ್ನ ಮಾಡಬೇಕು ಅಂತ ನಿನ್ನೊಂದು ಟೀಮ್ ರೆಡಿ ಮಾಡಿದ್ದೀವಿ. ನಮ್ಮ ಉದ್ದೇಶ ನೀರು ಬಿಡಲಾರ್ದೂ ಪ್ರಯತ್ನ ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳು ರಾತ್ರಿ ಮಾತಾಡಿದರು, ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ವಿಚಾರಗಳನ್ನು ನಮ್ಮ ಹತ್ರ ಹಂಚಿಕೊಂಡ್ರು. ಅವ್ರದ್ದು ಸಲಹೆ, ಮುಖ್ಯಮಂತ್ರಿಗಳ ಸಲಹೆಯನ್ನು ತೊಗೊಂಡ್ವಿ ಮತ್ತು ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಮಾತಾಡಿದರು. ಅವರು ಮಾತಾಡಿ ಮುಖ್ಯಮಂತ್ರಿಗಳು ಜಿಂದಾಲ್ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿ ನಮ್ಮ ಜೊತೆಗೆ ಮಾತಾಡಿ ಅವರು ಅಲ್ಲಿಂದ ಬಂದಂಥ ಒಂದು ಟೆಕ್ನಿಕಲ್ ಟೀಮ್ ನಮ್ಮ ರಾತ್ರಿ ನಮ್ಮ ಜೊತೆಗೆ ಬಂದು ಕುಂತು ಡಿಸ್ಕಷನ್ ಮಾಡಿದ್ವಿ. MD ಇದ್ದರು ಮತ್ತು ನಮ್ಮ ಮಾಜಿ ಇಲ್ಲಿ ಕೆಲಸ ಮಾಡಿದಂಥವ್ರು ಹೆಸರೇನು ಗುಂಗೆ ಮಲ್ಲಿಕಾರ್ಜುನ್ ಗುಂಗೆನೂ ಇಲ್ಲೇ ಇದ್ದಾರೆ. ನಾವೆಲ್ಲರೂ ಕುಂತು ರಾತ್ರಿ 12:00-1 ಗಂಟೆವರೆಗೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದನ್ನು ಅವರೊಂದು ಸಲಹೆ ಕೊಟ್ಟರು, ನೀರಿನೊಳಗೇ ಇಳಿಸೋನು, ಅದಕ್ಕೆ 2.5 ಫೀಟ್ 2.5 ಫೀಟ್ದು ಇದನ್ನು ಮಾಡಿ ಪ್ಲೇಟ್ ಮಾಡ್ಕೇಸಿ ಇಳಿಸೋನು, ಅದು ಒಂದು ರೀತಿ ಪ್ರಯತ್ನ ಮಾಡೋಣ ಅಂತಂದು. ಮತ್ತು ಅದ್ರ ಜೊತೆಗೆ ಇಲ್ಲೇ ನಮ್ಮದು ಡ್ಯಾಮ್ ಮೇಲೆ ಕೆಲಸ ಮಾಡಬೇಕು, ಕ್ರೇನ್ಗಳ ವೇಟ್ನು ಇಂಪಾರ್ಟೆಂಟು, ಅದನ್ನು ನಾವು ಚೆಕ್ ಮಾಡಬೇಕು. ಅದ್ರ ಬಗ್ಗೆನೂ ನಿನ್ನೆ ಚರ್ಚೆ ಮಾಡಿದ್ದೀವಿ, ಎಷ್ಟು ಟನ್ ಇರುವಂಥ ಕ್ರೇನ್ ತರಬೇಕು, ಅದರ ವೇಟ್ ಎಷ್ಟು, ಅದು ವೇಟಿಗೆ ನಮ್ಮ ಬ್ರಿಡ್ಜಿದ್ದು ಎಷ್ಟು ತಡ್ಕೊತೈತಿ, ಅದನ್ನೆಲ್ಲದನ್ನು ಚರ್ಚೆ ಮಾಡಿ ನಾವು ಇವತ್ತು ರಾತ್ರಿನೋ ಇಲ್ಲ ನಾಳೆ ಬೆಳಗ್ಗೆನೋ ನೀರಿನೊಳಗೇ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೀವಿ. ಅದಕ್ಕೆ ಇವತ್ತು ಅಲ್ಲೋಗಿ ನಾವು ಪ್ಲೇಟನ್ನು ನೋಡ್ಕೊಂಬರಕ್ಕೆ ಕೊಟ್ಟಿದ್ದೀವಿ, ಏನೇನು ಯಾವ್ಯಾವ ತಯಾರಿ ಎಲ್ಲ ಇದೆ ಏನಿದೆ ಅಂತಂದು. ಒಂದು ಟೀಮ್ ಹೇಳ್ತಾ ಇರೋದು ಪೂರ ಖಾಲಿ ಆದಮೇಲೆ ಇನ್ನೂ ಒಂದು ಟೀಮ್ ಹೇಳ್ತಾ ಇರೋದು ಪ್ರಯತ್ನ ಮಾಡೋಣ ಅಂತ ಅದು ಸ್ಟಾರ್ಟ್ ಮಾಡ್ತೀವಿ. ನೀರು ಉಳಿಸುವಂಥ ನೀರು ಉಳಿಸುವಂಥ ಪ್ರಯತ್ನ ಉಳಿಸ್ಲಿಕ್ಕೆ, ಯಾಕಂದರೆ ನಮ್ಮ ರೈತರು ಆತಂಕಕ್ಕೆ ಒಳಗಾಗೋದು ಬೇಡ, ಎಲ್ಲ ಪ್ರಯೋಗನೂ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ನಾನು ಮತ್ತು ಲೋಕಸಭಾ ಸದಸ್ಯರು ಮತ್ತು ನಮ್ಮ ಶಾಸಕರು ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಕುಂತು ಏನೇನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನೋಡೋಣ, ಭಗವಂತನ ಆಶೀರ್ವಾದ ನಮಗಿದೆ ಮತ್ತು ವಿಶ್ವಾಸನೂ ಇಟ್ಟಿದ್ದೀವಿ ನಾವು ಸಕ್ಸಸ್ ಆಗ್ತೀವಿ ಅಂತ. ಎಲ್ಲಿ ಪ್ಲೇಟ್ ಇರುವಂಥದ್ದು ಎಲ್ಲಿ ಸರ್? ಈಗ ಲೋಕಲಲ್ಲಿ ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನು ಇವು ಎರಡು ಕಡೆ ಈಗ ಮಾಡ್ತಾ ಇದ್ದಾರೆ. ಅವ್ರ ಟೆಕ್ನಾಲಜಿ ಇದೆ ಅಲ್ಲಿದ್ದು, ಅಲ್ಲಿ ಇಂಜಿನಿಯರ್ ಕೂಡ ಇದ್ದಾರೆ. ಅವರು ಕನ್ನಯ್ಯ ನಾಯ್ಡು ಅಂತ ಡ್ಯಾಮ್ ಎಕ್ಸ್ಪರ್ಟ್ಸು, ಗೇಟ್ ಎಕ್ಸ್ಪರ್ಟ್ಸು, ಅವರು ಡಿಸೈನ್ ಕಳಿಸಿದ್ದಾರೆ. ಅವರ ಡಿಸೈನ್ ಪ್ರಕಾರ ಇವತ್ತು ನಿನ್ನೆಯಿಂದ ಕಾಮಗಾರಿ ಪ್ರಾರಂಭ ಮಾಡಿ. ಇಲ್ಲ, ಇದು ಕನ್ನಯ್ಯರದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ನಾವು ನಿನ್ನೆ ರಾತ್ರಿ ತರಿಸಿದ್ದು ಜಿಂದಾಲ್ ಅವ್ರದ್ದು. ಎಲ್ಲಿ ಒಂದು 2-3 ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಯಾವುದೋ ಒಂದು ಮಾಧ್ಯಮದೊಳಗೆ ನೋಡಿದೆ, ಅದ್ಯಾವುದೋ ಇದ್ರಾಗ ಇಟ್ಟು ಏನು ಉಸುಗಿನ ಚೀಲ ಇಡೋದು, ಉಸುಗಿನ ಚೀಲ ಅದು ಭಾಳ ಕಷ್ಟದ ಕೆಲಸ ಅಂತ ನನಗೆ ನಿನ್ನೆ ಇಂಜಿನಿಯರ್ಸ್ ಒಂದಿಷ್ಟು ಫೇಕ್ ವಿಡಿಯೋಗಳು ಓಡಾಡ್ತಾ ಸಾಮಾಜಿಕ ರಿಪೇರಿ ಚಲೋ ಮಾಡಿದ್ದಾರೆ. ನೀವು ನೀರಿನಲ್ಲಿ ಇಳಿಸಿರೋ ಒಂದಿಷ್ಟು ವಿಡಿಯೋ ಓಡಾಡ್ತಾ ಇದ್ದಾವೆ, ಅದನ್ನು ನೀವು ಕ್ಲಾರಿಫೈ ಮಾಡಬಹುದು. ನಾವು ನೋಡಿ, ನಾವು ಎರಡು ಪ್ರಯೋಗವನ್ನು ಮಾಡ್ತಾ ಇದ್ವಿ. ಒಂದು ನಾವು ಪ್ರಯೋಗ ಮಾಡ್ತಾ ಇರೋದು ನೀರೆಲ್ಲ ಖಾಲಿ ಆದಮೇಲೆ ಎರೆಕ್ಷನ್ ಮಾಡ್ಕೋಬೇಕು ನೀರು, ಆಮೇಲೆ ನಮಗೆ ಮಳೆ ಬರ್ತೈತಿ, ಮಳೆ ಬರುವಂಥ ಅವಕಾಶಗಳಿರೋದು, ಅದು ಒಂದು ಪ್ರಯೋಗ. ಇನ್ನೂ ಒಂದು ನೀರಿನೊಳಗೇ ನಾಳೆಯಿಂದ ಅದನ್ನು ಪ್ರಯತ್ನ ಮಾಡೋಣ ಅಂತ ಎರೆಕ್ಷನ್ ಮಾಡಿಸೋಕೆ ಪ್ಲೇಟ್ಸು ಮತ್ತೊಂದು ರೆಡಿ ಮಾಡಿಸ್ತಾ ಇದ್ದೀವಿ. ಗೇಟ್ಸ್ ರೆಡಿ ಮಾಡಿಸ್ತಾ ಇದ್ದೀವಿ. ನೋಡಿ
ಸುಮ್ಮ ಕುಂದ್ರದಕ್ಕಿಂತ ನೀರು ಖಾಲಿ ಆಗಿ ಅದು ಮಾಡೋದಕ್ಕಿಂತ ನೀರನ್ನ ಉಳಿಸುವಂಥ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ದಿವಸಕ್ಕೆ 3 ಸತಿ ನಮ್ಮ ಮುಖ್ಯಮಂತ್ರಿಗಳು ಸತತವಾಗಿ ಫೋನ್ನಾಗ ನಮ್ಮ ಜೊತೆಗಿದ್ದಾರೆ, ನನಗೂ ಮಾತಾಡ್ತಾ ಇದ್ದಾರೆ, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಕೊಡು ಅಂತ ಹೇಳ್ತಾರೆ, ಅವ್ರ ಜೊತೆಗೂ ಮಾತಾಡ್ತಾ ಇದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ನನಗೊಂದು ಮನಸ್ಸಿನ ನೋವಿನ ಸಂಗತಿ ಏನು ಅಂತಂದರೆ, ಈ ಟೈಮ್ದೊಳಗೆ BJP ಅವರು ರಾಜಕಾರಣ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಿನ್ನೆ ಜಗದೀಶ್ ಶೆಟ್ಟರು ಹಿರಿಯ ಒಬ್ಬರು ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ನಾನು ಹಿಂಗೆ ರಾಜಕಾರಣ ಮಾಡೋಕ್ಕೆ ಹೋದರೆ TV ಬೋರ್ಡು ಯಾರು ಕಂಟ್ರೋಲ್ ಹೆಂಗಿದೆ ಅವ್ರನ್ನ ಕ್ವಶನ್ ಮಾಡಲೇ ನಾನು. ಹಾಂ, ಯಾರು ಕಂಟ್ರೋಲ್ ಹೆಂಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ ಹೆಂಗಿದೆಯಲ್ಲ? ನಾವು ಕನಿಷ್ಠ 8-10 ಸತಿ ಈಗಾಗಲೇ 1 ವರ್ಷದೊಳಗೆ ನಮ್ಮ 3-4 ಸತಿ ನಾವು ಪತ್ರ ಬರೆದಿದ್ದೀವಿ. ಸೆಕ್ರೆಟ್ರಿಗಳನ್ನು ಆಂಧ್ರ ತೆಲಂಗಾಣ ಕರ್ನಾಟಕದವ್ರನ್ನ ಬಿಟ್ಟು ಬೇರೆ ರಾಜ್ಯದವ್ರನ್ನ ಸೆಕ್ರೆಟ್ರಿ ಮಾಡಂತಂದು ಇವ್ರ ವೈಫಲ್ಯಗಳನ್ನು ಹೇಳೋದು ಬೇಡ. ನನಗೆ ರಾಜಕಾರಣ ಮಾಡೋಂಥ ಇಷ್ಟ ಇಲ್ಲ. ನನಗೆ ನನ್ನ ರೈತರ ಹಿತ ಕಾಪಾಡಬೇಕಾಗಿದೆ, ನಮ್ಮ ಡ್ಯಾಮಿನ ಹಿತ ಕಾಪಾಡಬೇಕಾಗಿದೆ. ಸುಮ್ಮನೆ ಬರೋದು ರಾಜ್ಯ ಸರ್ಕಾರದ ವೈಫಲ್ಯ. ಏನು ವೈಫಲ್ಯ? ಏನು ಮಾಡಿದಿರಿ ಹಿಂದೆ? ಪ್ರತಿ ಸತೆ TB ಡ್ಯಾಮ್ಗೆ ಮೇಂಟೆನೆನ್ಸ್ಗೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡೋದು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತೀವಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತಲ್ಲ. ಒಂದು ಕಡೆ ಜೋಶಿ ಅವ್ರು ಮಾತಾಡ್ತಾರೆ, ಒಂದು ಕಡೆ ಇವರು ಯಾರು ಜಗದೀಶ್ ಶೆಟ್ಟರು ಮಾತಾಡ್ತಾರೆ, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವ್ರು ಮಾತಾಡ್ತಾರೆ. ಏನು ಜನಾರ್ದನ್ ರೆಡ್ಡಿಗೆ ಏನು ಗೊತ್ತಿದೆ? ಯಾವ ಕಾಂಟ್ರಾಕ್ಟರ್ ಕೊಟ್ಟರು, ಯಾವ ಗುತ್ತಿಗೆದಾರ ಕೊಟ್ಟರು, ಏನು ಕೇಳಿ ಕೇಂದ್ರ ಸರ್ಕಾರಕ್ಕೆ. ಡ್ಯಾಮೇ ಕಂಟ್ರೋಲ್ ಮಾಡೋಂಥ ಶಕ್ತಿ BJP ಅವರಿಗೆ ಇದೆಯಲ್ಲಪ್ಪ ಪುಣ್ಯಾತ್ಮರೇ, ಹೋಗಿ ಕೇಳಿ. ರಾಜ್ಯ ಸರ್ಕಾರ ಮನೆ ಮಾಡಿದ್ರೆ ತಪ್ಪು ಅಂತ ನಾನು ಹೇಳಕತ್ತಿದ್ದು ನಿರ್ವಹಣೆ ವಿಷಯ ನೋಡ್ರಿ. ಡ್ಯಾಮ್ ನಿರ್ವಹಣೆ ವಿಷಯದೊಳಗೆ ಡ್ಯಾಮಿನ ವಿಚಾರದೊಳಗೆ ಯಾರೂ ರಾಜಕಾರಣ ಮಾಡೋಲ್ಲ. ಅವ್ನು ಯಾವ ಪಾರ್ಟಿ ಇದ್ದರೂ ರಾಜಕಾರಣ ಮಾಡೋಲ್ಲ. ನಮ್ದು ಏನು ಬೇಕಾಗೈತೆ? ನಮ್ಮ ರೈತರು ಹಿತ ಬೇಕಾಗೈತೆ. ನಾವೇನು ಬಂದ್ ಕಜ್ ಇದು ಮಾಡಿದ್ವಾ? ಆಯ್ತು, ಮೇಂಟೆನೆನ್ಸ್ ವಿಷಯದೊಳಗೆ ಯಾರು ಮಾಡೋದು? ರಾಜ್ಯ ಸರ್ಕಾರ ಮಾಡತ್ತಾ? TB ಬೋರ್ಡ್ನವ್ರು ಮಾಡ್ತಾರಲ್ಲ. ನಾನು ಇವತ್ತು ಈಗ ಆಯ್ತಪ್ಪ, ಈಗೂ ನಿಮ್ಗೆ ಕಾಲ ಮಿಂಚಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಮೋದಿ ಅವ್ರಿಗೆ ಹೇಳಿ ಡ್ಯಾಮ್ ನಿರ್ವಹಣೆ ಅಂತ ವಿಚಾರದೊಳಗೆ ಅದಕ್ಕೊಂದು ಟೀಮ್ ರಚನೆ ಮಾಡಿ. ಯಾಕೆ ಸುಮ್ಮ ಈಗ ಆರೋಪ ಮಾಡೋದ್ರೊಳಗೆ ರೀತಿ ನೀತಿಗಳು ಅದಾವು. ನಾವು ನಮ್ಮ ಅಧಿಕಾರಿಗಳನ್ನು ಅವ್ರ ಮ್ಯಾಗ ಆ್ಯಕ್ಷನ್ ತೋರಿ. ಸರಿ ಸ್ವಾಮಿ, TB ಡ್ಯಾಮ್ ಮೇಂಟೈನ್ ಮಾಡೋದು TB ಡ್ಯಾಮ್ನವರು, ಅದು ಕೇಂದ್ರ ಸರ್ಕಾರ ಅದಿಂದೊಳಗಿದೆ. ಅದು ನಿಮಗೆಲ್ಲ ಗೊತ್ತಿಲ್ವಾ? ಏನು ನಿಮಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನಾನು ಹೇಳ್ತಾ ಇರೋದು, ನನ್ನ ವಿನಂತಿ, ಇದಕ್ಕೆ ನಮಗೆ ಕೋಆಪ್ರೇಷನ್ ಮಾಡಿ. ನಮಗೆ ಬೇಕಾಗಿದ್ದು ರೈತರ ಹಿತ, ನಮಗೆ ಬೇಕಾಗಿದ್ದು ಡ್ಯಾಮಿನ ಹಿತ. ಅದಕ್ಕೇನಾದರೂ ಬಂದು ನೀವು ನೋಡ್ತಿರಲ್ಲ, ಒಳ್ಳೆ ಸಲಹೆ ಕೊಟ್ಟು ಹೋಗ್ರಿ ನಮಗೆ, ಆ ಸಲಹೆ ಸ್ವೀಕಾರ ಮಾಡ್ತೀವಿ.